ಕಾವೇರಿ ಹೋರಾಟ ನೀವು ಈ ಮಹದಾಯಿ ವಿಚಾರಗಳೆಲ್ಲ ತುಂಬಾ ಓಡಾಡಿದವರು, ನೀರಿನ ಬಗ್ಗೆ, ನಾಡಿನ ಬಗ್ಗೆ, ನುಡಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರು. ಹೇಳಿ, ನನಗೆ ಜ್ಞಾಪಕ ಇದೆ, ಸುಮಾರು 12 ವರ್ಷದ ಹಿಂದೆ ಇಲ್ಲೇನೆ ಇನ್ನೊಂದು ನಾವು ಹೋರಾಟದಲ್ಲಿ ಭಾಗವಹಿಸಿದ್ವಿ. ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಕನ್ನಡಿಗರಿಗೆ ಸಹನೆ ಇದೆ, ಅದಕ್ಕೆ ಟೆಸ್ಟ್ ಮಾಡಬೇಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಹೇಳ್ತೀನಿ, ಇನ್ನು ಮುಂದೆ ಏನಾದರೂ ಒಳ್ಳೆ ಮಳೆ ಬರಲಿ, ಎರಡೂ ಡ್ಯಾಮು ತುಂಬಲಿ, ಎರಡೂ ರಾಜ್ಯದ ರೈತರಿಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಆದರೆ ಕನ್ನಡಿಗರಿಗೆ ಸಹನೆ ಖಂಡಿತವಾಗ್ಲೂ ಇದೆ, ಓಕೆ. ಆದರೆ ಏನಂದರೆ, ಈಗ ಕೇಂದ್ರ ಸರ್ಕಾರ, ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಸುಪ್ರೀಂ ಕೋರ್ಟ್, ರಾಜ್ಯ ಸರ್ಕಾರ ಎಲ್ಲರೂ ಒಂದು ಅಹಂನ ಒಂದು ಅಸೂಯೆಯನ್ನು ಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಆಮೇಲೆ ಒಂದು ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಯಾಕೆ ಅಂದರೆ ಮೇಕೆದಾಟು ಯೋಜನೆ ಯಾಕೆ ಇಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅದ್ರ ಬಗ್ಗೆ ತಿಳ್ಕೋಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದು ಬಂದರೆ ಎಷ್ಟು ಒಳ್ಳೆಯದಾಗತ್ತಂತ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ರೈತರಿಗೆ ಏನಾದರೂ ಆಗಲಿ, ಆದರೆ ತಮಿಳ್ನಾಡು ಅಲ್ಲಿರೋ ರೈತರು ಮಾತ್ರ ಚೆನ್ನಾಗಿರಲಿ ಅಂತ ಆ ಥರ ನಮ್ಮ ನಮ್ಮ ನಮ್ಮನ್ನು ಕೆಣಕಿದ್ರೆ ನಾವು ಸುಮ್ಮನೆ ಇರಲ್ಲ. ನಾನೇನು ಹೇಳ್ತೀನಿ ಅಂದರೆ, ಈ ಥರ ಪರಿಸ್ಥಿತಿ ಬಂದರೆ ಕೇರಳದಿಂದ ಒಂದು ಹನಿ ನೀರು ತಮಿಳ್ನಾಡುಗೆ ಹೋಗಲೇಬಾರ್ದು ಅಂತ ಮಾಡೋ ಕೆಪ್ಯಾಸಿಟಿ ಕನ್ನಡಿಗರಲ್ಲಿ ಇದೆ ಅಂತ, ಆ ಛಲ, ಆ ಶಕ್ತಿ ಇರೋದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಅದೇ ಪರಮೇಶ್ವರ್ ಭಟ್ರು ಅವರ ಕವಿತೆಯಲ್ಲಿ ಹಿಂಗೆ ಹೇಳಿದ್ದಾರೆ, ಬೆಳ್ಳಿಯ ಬಾಗಿಲು, ಚಿನ್ನದ ದೇಗುಲ, ಒಳಗಡೆ ಬಹುಮುತ್ತು ರತ್ನ, ಬೀಗದ ಕೈ ತಂದು ಬಾಗಿಲನ್ನು ತೆಗೆಯಲು ನೀನೊಮ್ಮೆ ಮಾಡು ಪ್ರಯತ್ನ. ಯಾಕೆ ಅಂದರೆ ಎಂಥ ಖಜಾನೆಗೂ ಒಂದು ಬೀಗದ ಕೈ ಇದ್ದೇ ಇರುತ್ತೆ. ಅದೇ ರೀತಿ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಸೊ ಆ ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲರೂ ಪ್ರಪಂಚದಲ್ಲಿ ಚೆನ್ನಾಗಿರಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.